ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಆಸ್ ಡಿಸ್ಕಸ್ಡ್ ತಮ್ನೆಲ್ ಪ್ರಕಾರ ಕೆಎಚ್ ಬಿ ಕಡೆಯಿಂದ ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಒಂದು ಎಕ್ಸಿಸ್ಟಿಂಗ್ ಲೇಔಟು, ವರ್ಕ್ ಇನ್ ಪ್ರೋಗ್ರೆಸ್ ಇರೋ ಲೇಔಟು ಮಿಂಚೇರಿ ಬಳ್ಳಾರಿ ಡಿಸ್ಟಿಕಲ್ಲಿ ಇನ್ನೂ ಅಪ್ಲಿಕೇಶನ್ಗೆ ಕರೆದಿದ್ದಾರೆ. ಸೊ ಆ ಅಪ್ಲಿಕೇಶನ್ನು ಕೆಎಚ್ ಬಿ ವೆಬ್ಸೈಟಲ್ಲಿ ಎಲ್ಲಿ ಸಿಗುತ್ತೆ, ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವ ಥರ ಹೋಗಿ ಏನೇನು ಡೀಟೇಲ್ಸ್ ಬೇಕಾಗುತ್ತೆ, ಟೋಟಲ್ಲಿ ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ, ಇನ್ನು ಎಷ್ಟು ಪೊಟೆನ್ಷಿಯಲ್ ಸೈಟ್ ಇರ್ಬೋದು, ಹಾಗೆ ರೀಸೆಂಟಾಗಿ ಕೊಟ್ಟಿರೋ ಕೆ ಎಚ್ ಬಿ ನೋಟಿಫಿಕೇಶನ್ ಏನಿದೆಯಲ್ಲ ಗೃಹಮಂಡಳಿ ಕಡೆಯಿಂದ, ಅವರ ವೆಬ್ಸೈಟಲ್ಲಿ ಯಾವ ರೇಟಿಗೆ ಕೊಡ್ತಾ ಇದ್ದಾರೆ, ಯಾವ ಡೈಮೆನ್ಷನ್ನು ಯಾವ ಥರ ಇದೆ, ಮತ್ತು ಇದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಕೆಲವೊಂದು ಕಪಲ್ ಆಫ್ ಬೇಸಿಕ್ ರೂಲ್ಸು, ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಈ ಮಿಂಚೇರಿ ಕೆ ಎಚ್ ಬಿ ಲೇಔಟು ಎಕ್ಸಾಕ್ಟ್ಲಿ ಕೆನ್ ಯು ಸಿ ಬ್ಲೂ ಕಲರ್ ಹಿಯರ್ ಹೈಲೈಟ್ ಆಗಿರೋದು, ಬಳ್ಳಾರಿ ಸಿಟಿಯಿಂದ ಎಷ್ಟು ದೂರದಲ್ಲಿದೆ, ಎಷ್ಟು ಸ್ಟ್ರಾಟಜಿಕಲಿ ಇದನ್ನು ಡೆವಲಪ್ಮೆಂಟ್ ಮಾಡಿದರೆ, ಕ್ಲೋಸ್ ಟು ಯಾವ್ಯಾವ ರೋಡಿಗಿದೆ, ಹಾಗೆ ಏನೇನು ಪೊಟೆನ್ಷಿಯಲ್ ಇದೆ, ಈ ಪ್ರೈಸ್ಗೆ ಇಲ್ಲಿ ಇನ್ವೆಸ್ಟ್ ಮಾಡೋದು ಗುಡ್ ಆರ್ ಬ್ಯಾಡ್, ಯಾರ್ಯಾರು ಹಾಕ್ಬೋದು, ಯಾರ್ಯಾರು ಅಪ್ಲಿಕೇಶನ್ ಹಾಕಬಾರ್ದು, ಪ್ರತಿ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾವು ಎಂಡ್ ಟು ಎಂಡ್ ತಿಳ್ಕೊಡೋಣ. ಸೊ ಎಗೈನ್, ಇಫ್ ಯು ಆರ್ ಸಮ್ವನ್ ಹೂ ಇಸ್ ಇನ್ ಟಚ್ ವಿತ್ ಬಳ್ಳಾರಿ, ನಿಮಗೆ ಅಲ್ಲಿ ನೆಟ್ವರ್ಕ್ ಇದೆ, ಯು ಆರ್ ಫ್ರಮ್ ಬಳ್ಳಾರಿ ಇನ್ ಆ್ಯಂಡ್ ಅರೌಂಡ್ ಹೊಸಕೋಟೆ, ಕೊಪ್ಪಳ, ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು ಸುತ್ತಮುತ್ತವರಾಗಿದ್ದರೆ ನೀವು ಇದನ್ನು ಹಾಕಲೇಬಹುದು. ಯು ಶುಡ್ ಟ್ರೈ ದಟ್ ಅಕಾರ್ಡಿಂಗ್ ಟು ಮೈ. ಐ ಥಿಂಕ್ ನೀವು ಇದಕ್ಕೆ ಈ ಈ ಲೊಕೇಶನ್ ನಿಮ್ಗೆ ಏನಾದರೂ ನಾಟ್ ರಿಲೇಟೆಡ್ ಆಗಿದೆ, ಪ್ರಾಬಬ್ಲಿ ನಿಮ್ಮ ನೆಟ್ವರ್ಕಲ್ಲಿ ಟೇಕ್ ಅ ಟೈಮ್ ಒನ್ ಮಿನಿಟ್ ಅಂಡ್ ಥಿಂಕ್, ಯು ನೋ ಎನಿಬಡಿ ಫ್ರಮ್ ಬಳ್ಳಾರಿ ಹೂ ಕ್ಯಾನ್ ಬೆನಿಫಿಟೆಡ್ ವಿತ್ ದಿಸ್ ಆಪರ್ಚುನಿಟಿ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಫ್ ಇಟ್ ಇಸ್ ನಥಿಂಗ್ ರಿಲೇಟೆಡ್ ಯು ಕ್ಯಾನ್ ಸ್ಕಿಪ್ ಇಟ್ ಆ್ಯಂಡ್ ಥಮ್ಸ್ ಅಪ್ ಕೊಟ್ಬಿಟ್ಟು, ಒಂದು ಲೈಕ್ ಕೊಟ್ಬಿಟ್ಟು ನೀವು ಇಗ್ನೋರ್ ಮಾಡಿ. ಇದು ರೆಲೆವೆಂಟ್ ಪೀಪಲ್ ಕಂಪ್ಲೀಟಾಗಿ ಓದಿ ನೋಡಿ, ಇದರಲ್ಲಿ ಎಂಡ್ ಟು ಎಂಡ್ ಡೀಟೇಲ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಏನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದ್ರೆ ಯು ಕ್ಯಾನ್ ರೇಸ್ ಥ್ರೂ ಅ ಕಮೆಂಟ್, ಐ ವಿಲ್ ಆನ್ಸರ್ ಎವ್ರಿಥಿಂಗ್ ದರ್. ಸೊ ಬಿಫೋರ್ ಐ ಸ್ಟಾರ್ಟ್ ಐ ವಿಲ್ ಗಿವ್ ಯು ಸಮ್ ಬ್ರೀಫ್ ಹಿಸ್ಟ್ರಿ ಅಬೌಟ್ ಮಿಂಚೇರಿ ಕೆ ಎಚ್ ಬಿ ಅಪ್ಲಿಕೇಶನ್. ಓಕೆ ಗೈಸ್, ಸೊ ಮಿಂಚೇರಿ ಕೆ ಎಚ್ ಬಿ ಅಪ್ಲಿಕೇಶನ್ ಅನ್ನು ಯೂಟ್ಯೂಬ್ ಹೋಗಿ ನೀವು ಕಂಪ್ಲೀಟಾಗಿ ಸಿ. ಆಲ್ವೇಸ್ ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ಇಟ್ ಇಸ್ ಇಂಪಾರ್ಟೆಂಟ್ ದಾಟ್ ನೀವು ಆಕ್ಷನ್ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಟ್, ನಿಮ್ಮ ಜಿಲ್ಲೆಯಲ್ಲಿ ಬರುವಂತಹ ಫಸ್ಟ್ ನೋಟಿಫಿಕೇಶನ್ ನಾವೇ ಹಾಕ್ತೀವಿ. ಆಲ್ವೇಸ್ ಯು ಕಮ್ ಟು ವಿಡಿಯೋ ಸೆಕ್ಷನ್, ರೀಸೆಂಟಾಗಿ ಇರೋ ವಿಡಿಯೋಗಳನ್ನ ನೋಡಿ, ಏನಾದರೂ ರೆಲೆವೆಂಟ್ ಇದ್ದರೆ ಟೇಕ್ ಅ ಪಾರ್ಟಿಸಿಪೇಷನ್ ಆರ್ ಟೇಕ್ ಅ ಆ್ಯಕ್ಷನ್, ಇಲ್ಲಾಂದರೆ ಯು ಕ್ಯಾನ್ ಇಗ್ನೋರ್ ಇಟ್. ಸೊ ಬಳ್ಳಾರಿ ಮಿಂಚೇರಿ ಅಂತ ಒಂದು ಲೇಔಟು ನಾನು ಸ್ಕ್ರಾಲ್ ಡೌನ್ ಮಾಡಿ, ನಂದು ವೆರಿ ಫಸ್ಟ್ 2 ಇಯರ್ ಬ್ಯಾಕಿಂದ ನಾನು ಈ ಚಾನಲ್ ರನ್ ಮಾಡ್ತಾ ಇದ್ದೀನಿ. ಸೊ ವೆರಿ ಫಸ್ಟ್ 2 ಇಯರ್ ಎಕ್ಸಾಕ್ಟ್ಲಿ ಬ್ಯಾಕ್ ಈ ಬಳ್ಳಾರಿ ಮಿಂಚೇರಿಯನ್ನು, ಈ ರೈಟ್ ಸೈಡ್ ಏನು ಎಲ್ಲೋ ಕಲರ್ ಇದೆ, ನನ್ನ ಕರ್ಸರ್ ನೋಡಿ ರನ್ ಆಗ್ತಾ ಇದೆಯಲ್ಲ ವಿಡಿಯೋ. ಸೊ ನಾನೇ 2 ಇಯರ್ ಬ್ಯಾಕು ಇದೇ ಲೇಔಟನ್ನು ಬೇಡಿಕೆ ಸಮೀಕ್ಷೆ ಕರೆದಾಗ ಎಕ್ಸಾಕ್ಟ್ಲಿ ಯಾವ ಥರ ಹಾಕಬೇಕು, ಯಾವ ರೇಟಿಗಿತ್ತು ಅಂತ ಇಲ್ಲಿ ಹಾಕಿದ್ದೀನಿ ನೋಡಿ. 500 ರುಪೀಸ್ ಪರ್ ಸ್ಕ್ವೇರ್ ಫೀಟು, 250 ರುಪೀಸ್ ಪರ್ ಸ್ಕ್ವೇರ್ ಫೀಟು EWS ಗೆ ಅಂತ ನಾನೇ ವಿಡಿಯೋ ಮಾಡಿ ಹಾಕಿದ್ದೆ. ಆ ಬಿಡಿ ನೀವು ಅವಾಗ ಹೇಗಿತ್ತು ಆ ಲೊಕೇಶನ್ನು ಕೂಡ ಈ ವಿಡಿಯೋ ಒಂದು 10 ನಿಮಿಷ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದರಲ್ಲೂ ಕೂಡ ಇದು ಬೇಡಿಕೆ ಸಮೀಕ್ಷೆ ಏನಾಗ್ಬೋದು ಅಂತ ಡೀಟೇಲ್ ಆಗಿ ಹೇಳಿದ್ದೆ. ಸೊ 2 ಇಯರ್ಸ್ ಬ್ಯಾಕ್ ಬೇಡಿಕೆ ಸಮೀಕ್ಷೆ ಕರೆದಾಗ ಐ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ಡ್ ಇಟ್. ಅದಾದಮೇಲೆ ಎಕ್ಸಾಕ್ಟ್ಲಿ 1 ಇಯರ್ ಬ್ಯಾಕ್, ಓಕೆ ಸಿ, ಇಫ್ ಯು ಕಮ್ ಟು ಅನದರ್ ವಿಡಿಯೋ, ಸೇಮ್ ವಿಡಿಯೋ, ಓಕೆ, ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಬಳ್ಳಾರಿ, ಎಕ್ಸಾಕ್ಟ್ಲಿ 1 ಇಯರ್ ಬ್ಯಾಕು, ಮತ್ತೆ ನಂಬರ್ ಆಫ್ ಅಪ್ಲಿಕೇಶನ್ ಕಮ್ಮಿ ಇರೋದ್ರಿಂದ ಮತ್ತೆ ಮತ್ತೊಂದು ಆಪರ್ಚುನಿಟಿ ಕೊಟ್ಟಿದ್ರು. ಸೊ ಅವಾಗಲೂ ಕೂಡ ನಾನು ಈ ವಿಡಿಯೋ ಮಾಡಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಅಪ್ಲಿಕೇಶನ್ ಹಾಕಿ ಅಂತ ಹಾಕಿ ಹೇಳಿದ್ದೆ. ಈ ಎರಡು ವಿಡಿಯೋ ನೀವೇನಾದರೂ ನೋಡ್ಬೇಕನ್ಸಿದ್ರೆ ಡಿಸ್ಕ್ರಿಪ್ಷನ್ಲ್ಲಿ ಎರಡೂದು ಸ್ಪೆಷಲ್ ಆಗಿ ಲಿಂಕ್ ಕೊಟ್ಟಿರ್ತೀನಿ, ಸ್ಪೆಂಡ್ ಸಮ್ ಟೈಮ್. ಸೊ ದಿಸ್, ಅವಾಗ ಇನ್ನೂ ಲೇಔಟ್ ಹಾಫ್ ರೆಡಿ ಆಗಿತ್ತು, ಫಸ್ಟ್ ಟೈಮ್ ಮಾಡಿದಾಗ ಇಟ್ ವಾಸ್ ಬೇಡಿಕೆ ಸಮೀಕ್ಷೆ. ಪ್ರತಿಯೊಂದು ಬೇಡಿಕೆ ಸಮೀಕ್ಷೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅನ್ನೋದಕ್ಕೆ ದಿಸ್ ಅ ಪ್ರೈಮ್ ಎಕ್ಸಾಂಪಲ್. ಸೊ ಮತ್ತೆ ಈಗ ಕೆ ಎಚ್ ಬಿ ಅವರು ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ. ಸಿ, ಬ್ರೀಫ್ಲಿ ನೀವು ಅಪ್ಲಿಕೇಶನ್ ನಾನು ನಿಮಗೋಸ್ಕರ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಇದನ್ನು ಹೆಂಗೆ ಡೌನ್ಲೋಡ್ ಮಾಡ್ಬೇಕಂದ್ರೆ ಈ ಕೆ ಎಚ್ ಬಿ ವೆಬ್ಸೈಟ್ಗೆ ಹೋಗಿ, khb.karnataka.government.in. ಸೊ ರೀಡ್ ಮೋರಲ್ಲಿ ಹೋದರೆ ಈಗ ಕರೆಂಟ್ಲಿ ಲಾಟ್ರಿ ನಡೀತಿರೋ ಮಲ್ಟಿಪಲ್ ಆಪ್ಷನ್ದು ಕೊಟ್ಟಿದ್ದಾರೆ. ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಹೋದರೆ ನೋಟಿಫಿಕೇಶನ್ ಟು ಅಪ್ಲಿಕೇಶನ್ ಪ್ರಾಜೆಕ್ಟ್ ಪ್ರಾಪರ್ಟಿ ಸೂರ್ಯನಗರ ಎಲಿಜಿಬಿಲಿಟಿ ಐ ಆಮ್ ಸರ್ಚಿಂಗ್ ಫಾರ್ ದಿಸ್ ಅನ್ಅಲಾಟೆಡ್ ಜಿಯೋಟ್ಯಾಗ್ ಲಾಟ್ರಿ ನೋಟಿಫಿಕೇಶನ್. ಹಾಂ, ಇಲ್ಲಿದೆ ನೋಡಿ,
the one which I highlighted in blue color, notification to apply online application for Minchari project. ಸರ್ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ನೋಟಿಫಿಕೇಶನ್ ಆನ್ ಆಗುತ್ತೆ. ದಿಸ್ ಇಸ್ ಅ ಪೇಪರ್ ಆ್ಯಡ್, ಲಾಸ್ಟ್ ಮಂತ್ 23ನೇ ತಾರೀಕು ಕೊಟ್ಟಿದ್ದಾರೆ, ಬಟ್ ನೀಟಾಗಿ ಅವರು ವೆಬ್ಸೈಟ್ ಅಲ್ಲಿ ಕೂಡ ಇದನ್ನು ಹಾಕಿದ್ದಾರೆ. ಸೊ ಬೇಸಿಕ್ ಆಗಿ ಸ್ವಲ್ಪ ಹೇಳ್ಬಿಡ್ತೀನಿ ಗೈಸ್, ಇದು ಥರ್ಡ್ ಟೈಮ್ ದೇ ಆರ್ ಗಿವಿಂಗ್ ಎನ್ ಆಪರ್ಚುನಿಟಿ ಟು ಅಪ್ಲೈ. ಈಗ ಆಸ್ ಆಫ್ ನೌ ಲೇಔಟ್ ತುಂಬಾ ರೆಡಿ ಆಗಿದೆ, ನಾನು ಅದನ್ನ ಪ್ರೈಮ್ ವಿತ್ ಲೈವ್ ಲೊಕೇಶನ್ ತೋರಿಸ್ಕೊಡ್ತೀನಿ. ಸೊ ಕೊನೆಯ ದಿನಾಂಕ 31/10. ಸೊ ವಿ ಆರ್ ಇನ್ ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ನಿಮಗೆ ಟೈಮ್ ಇದೆ. ಸೊ ಇದರಲ್ಲಿ ಅಗೈನ್ ಎಲ್ ಐ ಜಿ EWS ಲಾಸ್ಟ್ ಟೈಮ್ ಕೊಟ್ಟಿದ್ರು, ಈ ಸಲ ಕೊಟ್ಟಿಲ್ಲ EWS ಗೆ ಬಿಕಾಸ್ ಆಫ್ EWS ಫಿಲ್ ಆಗಿರಬೇಕು ಅಂತ ಕಾಣುತ್ತೆ ನನ್ನ ಪ್ರಕಾರ. ಸೊ ಹಾಗಾಗಿ ಎಲ್ ಐ ಜಿ ಎಂ ಐ ಜಿ ಎಚ್ ಐ ಜಿ 2ಗೆ ದೇರ್ ಇಸ್ ಅನ್ ಆಪರ್ಚುನಿಟಿ. ಎಲ್ ಐ ಜಿ ಅಂದರೆ 30-40 ಲೋವರ್ ಇನ್ಕಮ್, ಮಿಡ್ ಇನ್ಕಮ್ ಅಂದರೆ 9/15 ಅಂದರೆ 30-50, ಎಚ್ ಐ ಜಿ 1 ಅಂದರೆ 12/18 50-40-60, ಎಚ್ ಐ ಜಿ 2 ಅಂದರೆ 50-80 ಸೈಟ್. ಇದು ನೋಂದಣಿ ಶುಲ್ಕ 500, 1,000, 1,500 ರೆಸ್ಪೆಕ್ಟಿವ್ಲಿ ಬರುತ್ತೆ. ನಾಳೆ ನಿಮಗೆ ಅರ್ಜಿ ಹಾಕಿದ ಮೇಲೆ ಲಾಟ್ರಿಯಲ್ಲಿ ಸಿಗಲಿಲ್ಲ ಅಂದರೆ ನಿಮಗೆ ಈ ಶುಲ್ಕ ರೀಫಂಡ್ ಆಗಲ್ಲ. ಬಟ್ ಆರಂಭಿಕ ಠೇವಣಿ ಏನಿದೆಯಲ್ಲ, 20,000, 30,000, 40,000, 50,000 ರೆಸ್ಪೆಕ್ಟಿವ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ರೀಫಂಡ್ ಆಗುತ್ತೆ. ಸಿಕ್ಕರೆ ಅಂದರೆ ಟೋಟಲ್ ವ್ಯಾಲ್ಯೂಲ್ಲಿ ಅದನ್ನು ಡಿಡಕ್ಟ್ ಮಾಡ್ತಾರೆ. ಸೊ ಆಸ್ಕಿಂಗ್ ಪ್ರೈಸ್ ಇಸ್ 500 ಅಗೈನ್. ಪ್ರಾಬಬ್ಲಿ ಯಾವುದೇ ರೀತಿಯ ಪ್ರೈಸಲ್ಲಿ ವೇರಿಯೇಷನ್ ಮಾಡಿಲ್ಲ. 2 years back ಬೇಡಿಕೆ ಸಮೀಕ್ಷೆಯಲ್ಲಿ ಹೇಳಿದಾಗ 500 ಅಂತ ಹೇಳಿದ್ರು, 1 year back ಹೇಳಿದಾಗಲೂ 500 ಇತ್ತು, ಈಗಲೂ ಕೂಡ 500 ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್, ಇನ್ ಕೇಸ್ ನೀವೇನಾದರೂ ಕೆಟಗರಿಯಲ್ಲಿ ಅಪ್ಲೈ ಮಾಡೋರು SC/ST ಡಿಫೆನ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೀನಿಯರ್ ಸಿಟಿಸನ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ಈ ಕೆಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಲಾಟ್ರಿ ಮಾಡಬೇಕಾದ್ರೆ ಇದೇ ಕೆಟಗರಿಯಲ್ಲಿ ಮುಖಾಂತರನೇ ಮಾಡ್ತಾರೆ. ಸೊ ಹಾಗಾಗಿ ಪರ್ಫೆಕ್ಟಾಗಿ ನೀವು ಡಾಕ್ಯುಮೆಂಟೇಷನ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. SC/ST ನಿಮ್ಮದು ಸರ್ಟಿಫಿಕೇಟ್ ಕೊಡಿ, ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ನಿಮ್ದು ಐಡಿ ಕಾರ್ಡ್ ಕೊಡಿ, ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇಶ್ಯೂಡ್ ಐಡಿ ಕಾರ್ಡ್ ಕೊಡಿ, ಸೀನಿಯರ್ ಸಿಟಿಸನ್ಗೆ ಸೀನಿಯರ್ ಸಿಟಿಸನ್ ಕಾರ್ಡು, ಗೌರ್ಮೆಂಟ್ ಕಡೆಯಿಂದ ಒಂದು ಕಾರ್ಡ್ ಬರುತ್ತೆ ಅದನ್ನು ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡಿ ಹಾಕಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಚಾಲೆಂಜ್ಡ್ ಪರ್ಸನ್ ಇದ್ದರೆ ಅವ್ರಿಗೂ ಕೂಡ ಒಂದು ಐಡೆಂಟಿಟಿ ಕಾರ್ಡ್ ಇರುತ್ತೆ, ಅದನ್ನು ನೀವು ಹಾಕಬೇಕಾಗುತ್ತೆ. ದ ವೆರಿ ಸಿಂಪಲ್, ದಿಸ್ ಇಸ್ ಓನ್ಲಿ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಪ್ರಾಬ್ಲಿ ಸಂಬಡಿ ಹೂ ಇಸ್ ವರ್ಕಿಂಗ್ ಇನ್ ಕರ್ನಾಟಕ, ನೀವು ಕರ್ನಾಟಕದವರಲ್ಲ, ಯು ಆರ್ ಬೀನ್ ಸ್ಟೇಯಿಂಗ್ ಇನ್ ಕರ್ನಾಟಕ ಮೋರ್ ದ್ಯಾನ್ 10 years ವಿತ್ ಪ್ರೂಫ್, ಡೊಮಿಸಿಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಏನಾದರೂ ನಿಮ್ಮ ಹತ್ರ ಇದ್ರೆ ಅವರು ಕೂಡ ಇದನ್ನು ಪಾರ್ಟಿಸಿಪೇಟ್ ಮಾಡಿ ತಗೋಬೋದು ಅಂತ ನನ್ನ, ಮಿನಿಮಮ್ 10 years ಇರಲೇಬೇಕು ಅಂತ ರೂಲ್ ಹೇಳುತ್ತೆ. ಸೊ ಕನ್ನಡ ಗೃಹ ಮಂಡಳಿ, ಹಾ, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ನೀವು ರೀಸೆಂಟಾಗಿ ಅಥವಾ ಹಿಂದೆ ಏನಾದರೂ ಕರ್ನಾಟಕ ಗೌರ್ಮೆಂಟ್ KHB ಆಗಿರಲಿ, ಅರ್ಬನ್ ಡೆವಲಪ್ಮೆಂಟ್ ಆಗಲಿ, ಮುನ್ಸಿಪಲ್ ಡೆವಲಪ್ಮೆಂಟ್ ಆಗಿ, ಗೌರ್ಮೆಂಟ್ ಕಡೆಯಿಂದ ಏನಾದರೂ ರೀಸೆಂಟಾಗಿ ಹಾಕಿಬಿಟ್ಟು ನಿಮಗೇನಾದರೂ ಅಲಾಟ್ಮೆಂಟ್ ಆಗಿದರೆ ಇದಕ್ಕೆ ಹಾಕಲಿಕ್ಕೆ ನಿಮಗೆ ಅಪ್ಲಿಕೇಶನ್ ಸಿಗಲ್ಲ. ಬಟ್ ನೀವು ಯಾವುದೋ ಒಂದು ಪ್ರೊಜೆಕ್ಟಿಗೆ ಹಾಕಿದ್ದೀರಾ, ಅದಿನ್ನೂ ಬಂದಿಲ್ಲ, ಇಲ್ಲೂ ಹಾಕ್ಬೋದಾ? ಎಸ್, ಹಾಕ್ಬೋದು. ಬಟ್ ನಾಳೆ ನಿಮಗೆ ಎರಡು ಸೈಮಲ್ಟೇನಿಯಸ್ಲಿ ಬಂದಾಗ ಯು ಕ್ಯಾನ್ ಚೂಸ್ ಮಾಡ್ಬೋದು ಯಾವ್ದು ಬೇಕು ಯಾವ್ದು ಬೇಡ ಅಂತ, ಆ ರೈಟ್ಸ್ ಇದೆ ಅನ್ಕೊಂತೀನಿ. ಬಟ್ ನೀವು ಅದನ್ನು ಕ್ರಾಸ್ ಚೆಕ್ ಬೇಕಾದ್ರೂ ಮಾಡ್ಬೋದು. ಸೊ ಎಸ್, ಆರಂಭಿಕ ಠೇವಣಿ ಮೊತ್ತವನ್ನು ಬ್ಯಾಂಕ್ ಆಫ್ ಬರೋಡ ಅಕೌಂಟ್ ನಂಬರ್ ಹಾಕಿದ್ದಾರೆ, ಈ ಖಾತೆಗೆ ನೀವು ಪೇಮೆಂಟು ಮಾಡ್ಬೋದು, ದಟ್ ಶುಡ್ ಬಿ ಆಲ್ಸೋ ಫೈನ್. ಬಟ್ ಇದು ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ನಾನು ನಿಮಗೆ ಆನ್ಲೈನ್ ಮಾಡೋದನ್ನೇ ತೋರಿಸ್ಕೊಡ್ತೀನಿ. ಐ ಪ್ರಿಫರ್ ಅಲ್ಲಿ ಬರೋ ಡೀಟೇಲ್ಸ್ಗೆ ನೀವು ಕೂಡ ಮಾಡಿಬಿಡಿ. ಸೊ ಸೆಕೆಂಡ್ ಥಿಂಗ್, ಅಲ್ಲ, ಫಿಫ್ತ್ ಪಾಯಿಂಟ್, ಇಟ್ ವಿಲ್ ಬಿ ನಿವೇಶನಗಳನ್ನು ಪ್ರವರ್ಗವಾರು ಮೀಸಲಾತಿ ಅನ್ವಯ ಕಾಯ್ದಿರಿಸಿ ಈ ಲಾಟ್ರಿ ಮೂಲಕ. ಹಾಂ, ಆಸ್ ಐ ಟೋಲ್ಡ್ ಯು, ಆ ಕೆಟಗರಿಗೆ ಏನೇನಿದೆ ಅಂತೇಳಿ, ನನಗನ್ಸಿದ ಮಟ್ಟಿಗೆ 50% ಜನರಲ್ ಆಗಿದ್ದರೆ, ಕ್ಲಿಯರಾಗಿ ಹೇಳಿಲ್ಲ, ಬಟ್ 50% ಜನರಲ್ ಅಂದ್ಕೊಂಡ್ರು ಸ್ಟೇಟು, SC/ST ಡಿಫೆನ್ಸ್ಗೆ ಪ್ರಾಬಬಲಿ 5%, 8%, 7% ಈ ಥರ ಏನೋ ಇರುತ್ತೆ. ಸೊ ಅದ್ರ ಮಾಹಿತಿ ನನಗೆ ಐಡಿಯಾ ಇಲ್ಲ. ನಿಮ್ಗೆ ಏನಾದರೂ, ಇಫ್ ಯು ಆರ್ ವೆರಿ ಕ್ಯೂರಿಯಸ್ ಲೈಕ್ ನೋ ಸರ್ ಐ ಆಮ್ ಪುಟಿಂಗ್ ಅಂಡರ್ ಸ್ಟೇಟ್ ಗೌರ್ಮೆಂಟ್, ಹೌ ಮಚ್ ಪರ್ಸೆಂಟೇಜ್ ಐ ಹ್ಯಾವ್, ಅದನ್ನೆಲ್ಲ ನೀವು ರೆಲೆವೆಂಟ್ ಪೀಪಲ್ಗೆ ಕಾಲ್ ಮಾಡಿ ಕೇಳಿ, ಕಸ್ಟಮರ್ ಕೇರ್ಗೆ. ಅವ್ರ ನಂಬರ್ ಕೂಡ ಕೆಳಗಡೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಔಟ್ರೇಟ್ ಸೇಲ್ ಇರುತ್ತೆ, ನಿಗದಿತೆಗೆ ಹಣ ಅರ್ಜಿಗಳು ಲಾಟ್ರಿ ಪಣಿಸಲಾಗುತ್ತೆ. ಯಾರಾದರೂ ಅಮೌಂಟ್ ಕೊಡಲಿಲ್ಲ ಅಂದರೆ ಅರ್ಜಿಗೆ ಕನ್ಸಿಡರ್ ಮಾಡಲ್ಲ. ಇನ್ನೆಲ್ಲ ಐ ಥಿಂಕ್ ಕರ್ನಾಟಕ ಗೃಹ ಮಂಡಳಿ ಕಾಯ್ದೆ 1983 ಹಂಚಿಕೆ ನಿಯಮಾವಳಿ ಪ್ರಕಾರ. ಓಕೆ, ದಟ್ಸ್ ಅ ಬೇಸಿಕ್ ಥಿಂಗ್. ಸೊ ಹೆಚ್ಚಿನ ಮಾಹಿತಿಗಾಗಿ ಗೈಸ್, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ಏನಾದರೂ ಪಾಯಿಂಟ್ ಕವರ್ ಆಗಿಲ್ಲ ಅಂತಂದರೆ, ಬೇಸಿಕ್ ಪಾಯಿಂಟ್ ಇದ್ದರೆ ಕಮೆಂಟ್ ಮಾಡಿ. ಅವ್ರಿಗೇನು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಐ ಆಮ್ ಕವರಿಂಗ್ ಎವ್ರಿ ಪಾಯಿಂಟ್ ಈಚ್ ಅಂಡ್ ಕಾರ್ನರ್. ಸೊ ಹಾಗಾಗಿ ನೀವು ಇದನ್ನು ಇಲ್ಲೇ ಕ್ವಶನ್ಸ್ ಇದ್ದರೆ ಕ್ಲಾರಿಟಿ ಮಾಡ್ಕೊಳ್ಳಿ. ಇಫ್ ಸಮಥಿಂಗ್ ನಾಟ್ ಕವರ್ಡ್, ಐ ಆಮ್ ಆಲ್ಸೋ ನಾಟ್ ಆನ್ಸರ್ಡ್, ಪ್ರಾಬಬ್ಲಿ ದೀಸ್ ಗೈಸ್ ಆರ್ ದ ಬೇಸಿಕ್ ಪ್ರೈಸ್, ಸಾರಿ ಬೇಸಿಕ್ ನಂಬರ್ಸ್. ನೀವು ಅವ್ರಿಗೆ ಹೋಗ್ಬಿಟ್ಟು ಮಾತಾಡ್ಬೋದು, ಏನಾದರೂ ಡೌಟ್ ಇದ್ದರೆ ಕ್ಲಾರಿಟಿ ಮಾಡ್ಕೋಬಹುದು. ಅಪ್ಲೈ ಮಾಡೋಕೆ ನಮ್ಮ ಬದಲು ನೀವೇನಾದ್ರು ಲೊಕೇಶನ್ ನೋಡಬೇಕು ಅಂದ್ರೆ ನೋಡ್ಬೋದು. ಆ ಲೊಕೇಶನ್ ಕೂಡ ನಾನು ನಿಮಗೆ ಪಿನ್ ಪಾಯಿಂಟ್ ಮಾಡಿ ಹಾಕಿರ್ತೀನಿ. ಇಟ್ಸ್ ವೆರಿ ಸಿಂಪಲ್, ನೀವು ಮಿಂಚೇರಿ ಅಂತ ಹೊಡೆದ್ರೆ ಸಿಗೋದೇ ಅದೊಂದನೇ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ. ಸೊ ಅದನ್ನು ಕೂಡ ನೋಡ್ಕೋಬಹುದು. ಸೊ ದಿಸ್ ಅ ಬೇಸಿಕ್ ಇನ್ಫಾರ್ಮೇಶನ್.
ಆಮೇಲೆ ನೀವು LIG MIG HIG 2 ಸರ್ ಇದಕ್ಕೇನಾದ್ರೂ ಇನ್ಕಮ್ ಪ್ರೂಫ್ ಕೊಡ್ಬೇಕನ್ನೋ, ಇದು ಪ್ರೈಸ್ ಫೈಂಡೆಡ್ ಇರೋದ್ರಿಂದ ಇದಕ್ಕೆ ಯಾವುದೇ ಇನ್ಕಮ್ ಗ್ರೂಪ್ ಕೊಡೋ ಅವಶ್ಯಕತೆ ಇಲ್ಲ. ಯು ಮೈಟ್ ಬಿ ಕನ್ಸಿಡರ್ ರಿವರ್ಸಲ್ ಪ್ಲಸ್ ಹೈ ಇನ್ಕಮ್, ಲಕ್ಷಗಟ್ಟಲೆ ನೀವು ದುಡಿತಾ ಇರ್ಬೋದು, ಬಟ್ ನಿಮಗೆ ರಿಕ್ವೈರ್ಮೆಂಟ್ ಓನ್ಲಿ 30-40 LIG ಬೇಕಾಗಿದ್ರೆ ನೀವು LIG ಅಪ್ಲೈ ಮಾಡಿ. ಯು ಮೈಟ್ ಬಿ ಅರ್ನಿಂಗ್ ವೆರಿ ಸ್ಮಾಲ್ ಅಮೌಂಟ್, ನೀವು ಕನ್ಸಿಡರ್ ನಿಮ್ ಕನ್ಸಿಡರ್ ಮಾಡ್ಕೊಂಡು ಹತ್ರ ಆಗಲಿ ನೀವು 10,000 20,000 30,000 ದುಡಿತಾ ಇರ್ಬೋದು, ನೀವು ಅನ್ಕೋಬಹುದು ಅದು ಲೋ ಇನ್ಕಮ್ ಅಂತೇಳಿ. ಬಟ್ ಯು ಹ್ಯಾವ್ ಅ ಪೊಟೆನ್ಷಿಯಲ್ ಟು ಬೈ ಎ HIG ಸೈಟ್, ಬಿಗ್ಗರ್ ಸೈಟು, ನಿಮ್ದು ಇನ್ಕಮ್ ಸೋರ್ಸ್ ಇರ್ಬೋದು, ನಿಮ್ಮ ಮನೇಲಿ ಯಾರಾದ್ರೂ ಹೆಲ್ಪ್ ಮಾಡ್ಬೋದು ಬೈ ಮಾಡ್ಲಿಕ್ಕೆ. ಬಟ್ ದಟ್ ಇಸ್ ನಾಟ್ ಕನ್ಸಿಡರ್ ನೀವು ಲೋ ಇನ್ಕಮ್ ಇದೆ ನಮ್ದು ನಾನು HIG ಗೆ ಹಾಕ್ಬೋದು ಆ ಥರ ಏನಿಲ್ಲ. ಇಲ್ಲಿ ಇಟ್ಸ್ ವೆರಿ ಕ್ಲಿಯರ್ ದಟ್ ನಿಮ್ಮ ರಿಕ್ವೈರ್ಮೆಂಟು, ನಿಮ್ಗೆ LIG ಬೇಕಾ MIG ಬೇಕಾ HIG ಬೇಕಾ, ಅದು ಯು ಡಿಸೈಡ್ ಬೇಸ್ಡ್ ಆನ್ ಯುವರ್ ಫಿನಾನ್ಷಿಯಲ್ ಪ್ಲಾನಿಂಗ್ ರಿಕ್ವೈರ್ಮೆಂಟ್ ನೆಸೆಸಿಟಿ, ದೆನ್ ಅಪ್ಲೈ. ಇದಕ್ಕೆ ಯಾವುದೇ ಕೂಡ ಇನ್ಕಮ್ ಪ್ರೂಫ್ ಕೊಟ್ಬಿಟ್ಟು ನೀವು ಐ ಎಮ್ LIG MIG ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಏನಿಲ್ಲ ಇಲ್ಲಿ. ಇಟ್ಸ್ ಪ್ಯೂರ್ಲಿ ರಿಕ್ವೈರ್ಮೆಂಟ್, ದಟ್ಸ್ ಓನ್ಲಿ ಫಾರ್ EWS ಇದ್ದಿದ್ದರೆ. ಅದಕ್ಕೆ ನೀವು ವಿತಿನ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಹಾಕ್ಬಿಟ್ಟು ಡಿಸ್ಕೌಂಟಲ್ಲಿ ತಗೋಬೋದಾಗಿತ್ತು, ಅಂದರೆ 50% 250. ಬಟ್ ಆ ಆಪ್ಷನ್ ನಿಮಗೆ ಈ ಸಲ ಇಲ್ಲ, ಪ್ರಿವಿಯಸ್ಲಿ ಅಪ್ಲೈ ಮಾಡಿದವ್ರಿಗೆಲ್ಲ ಅದು ಆಪ್ಷನ್ ಇತ್ತು. ಸೊ ದಿಸ್ ಇಸ್ ಅಬೌಟ್ ದಿಸ್. ಅಗೈನ್ ಯು ಕಮ್ ಟು KHV ವೆಬ್ಸೈಟ್, ವೆಬ್ಸೈಟ್ಗೆ ಬಂದು ಕ್ಲೋಸ್ ದಿಸ್. ಯು ಕಮ್ ಟು ದಿಸ್ ಆನ್ಲೈನ್ ಸರ್ವಿಸಸ್ ಥರ್ಡ್ ಪಾರ್ಟ್ ಏನಿದೆಯಲ್ಲ, ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬನ್ನಿ. ಸೊ ಈ 19 ಡಿಸ್ಟ್ರಿಕ್ಟ್ಸಲ್ಲಿ ಲಾಸ್ಟ್ ಮಂತ್ವರೆಗೂ ಒಂದು ಆಪರ್ಚುನಿಟಿ ಇತ್ತು, ಬಟ್ ತುಂಬ ಜನ ನೋಡಿದಾಗ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಕ್ಲೋಸ್ ಆಗಿ ಈಗ ಆಲ್ರೆಡಿ ಲಾಟ್ರಿ ಸ್ಟೇಜಲ್ಲಿದೆ. ಇದರ ಲಾಟ್ರಿ ಸ್ಟೇಜ್ ಕೂಡ ಇನ್ನೇನು ಒಂದು ವಾರ 10 ದಿವಸದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ದೇರ್ ಇಸ್ ಓನ್ಲಿ ಒನ್ ಓಪನಿಂಗ್ ಇಸ್ ಆಪರ್ಚುನಿಟಿ ಇಸ್ ಮಿಂಚೇರಿ ಬಳ್ಳಾರಿ ಡಿಸ್ಟ್ರಿಕ್ಟ್, 19 ನಂಬರ್ ಕ್ಲಿಕ್ ಮಾಡಿ. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ಗೈಸ್, ದಿಸ್ ಇಸ್ ಅ ಫಾರ್ಮ್. ಓಕೆ, ಈ ಫಾರ್ಮಲ್ಲಿ ನೋಡಿ ಮಿಂಚೇರಿ ಬಳ್ಳಾರಿ, ಇಲ್ಲಿ ನೋಡಿ ಆಲ್ರೆಡಿ 2400 ಅಪ್ಲಿಕೇಶನ್ ಬಿದ್ದಿದೆ ಅಂತ ಹೇಳ್ತಾರೆ. ಇದು ತುಂಬ ದೊಡ್ಡ ಲೇಔಟು, ನಾನು ಹೇಳ್ತೀನಿ 2000 ಇಸ್ ವೆರಿ ನಥಿಂಗ್, ಡೋಂಟ್ ವರಿ ಅಬೌಟ್ ನಂಬರ್ಸ್. ತುಂಬ ಜನ ತುಂಬ ತಪ್ಪುಗಳನ್ನ ಮಾಡಿ ರಾಂಗ್ ಅಪ್ಲಿಕೇಶನ್ ಹಾಕಿರ್ತಾರೆ. ನನಗನ್ಸಿದ ಮಟ್ಟಿಗೆ ಒಂದು 30-40% ಎಲ್ಲ ಎಲಿಮಿನೇಟ್ ಮಾಡ 20% ಎಲಿಮಿನೇಟ್ ಮಾಡಿದ್ರು ಅಪ್ಲಿಕೇಶನ್ಸ್ ನಂಬರ್ಸ್ ಆರ್ ಅಗೇನ್ ಲೆಸ್ ದೆನ್ 2000. ಸೊ ಇಲ್ಲಿ ನೀವು ಅಪ್ಲೈ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಪ್ಲಾನಿಂಗ್ ಮಾಡಿ ಅಪ್ಲೈ ಮಾಡಿದ್ರೆ ಸಿಗೋ ಚಾನ್ಸಸ್ ತುಂಬ ಇದೆ, 99.99% ಸಿಗೋ ಚಾನ್ಸಸ್ ಇದೆ. ಸೊ ಈ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ ಸೆಲೆಕ್ಷನಲ್ಲಿ LIG MIG 1-2 ಇಲ್ಲಿ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇಫ್ ಯು ಸೆಲೆಕ್ಟ್ HIG 2, ಸ್ಕ್ರಾಲ್ ಡೌನ್, ಯು ವಿಲ್ ಸಿ 1500 ಇಸ್ ಅ ಫೀ, ನಾನ್ ರಿಫಂಡಬಲ್, ಅಂಡ್ ಠೇವಣಿ ಏನು 50,000 ಇದೆಯಲ್ಲ ಇದು ರಿಫಂಡಬಲ್ ಓನ್ಲಿ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ. ಅಲಾಟ್ಮೆಂಟ್ ಆಯಿತು ಅಂದರೆ ಇದನ್ನು ನೀವು ಟೋಟಲ್ ವ್ಯಾಲ್ಯೂಲ್ಲಿ ಡಿಡಕ್ಟ್ ಮಾಡ್ತಾರೆ. ಅಲಾಟ್ಮೆಂಟ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಇದರಲ್ಲಿ ಕೂಡ 20% ಕಟ್ ಮಾಡೋ ಸಿನಾರಿಯೋ ಇದೆ, ಬಿ ಕೇರ್ಫುಲ್. ಸೊ ಈ ಎಂಟೈರ್ ಫಾರ್ಮ್ ಅನ್ನು ಗೈಸ್ ಐ ಆಮ್ ಸಗ್ರಿಗೇಟಿಂಗ್. ಫಸ್ಟ್ ಒನ್ ಅಪ್ಲಿಕೆಂಟ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಅಂತ ಹೇಳಿ. ಸೆಕೆಂಡ್ ಪಾರ್ಟ್ ಇಸ್ ಬ್ಯಾಂಕ್ ಡೀಟೇಲ್ಸ್, ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಇಸ್ ಡಾಕ್ಯುಮೆಂಟೇಷನ್, ಏನು ಹಾಕಬೇಕು. ಫೋರ್ತ್ ಪಾರ್ಟ್ ಇಸ್ ಅಮೌಂಟ್ ಟು ಬಿ ಪೇಡ್. ಸೊ ನೋಡಿ ಫಸ್ಟಲ್ಲಿ ಗೈಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದರಲ್ಲಿ ಏನಂತ ಕಿತ್ತಾಕೋದೇನಿಲ್ಲ. ಅಪ್ಲಿಕೇಶನ್ ನೇಮು, ವೈಫ್ ಆರ್ ಹಸ್ಬೆಂಡ್ ನೇಮು, ಮೇಲ್ ಫೀಮೇಲ್, ಡೇಟ್ ಆಫ್ ಬರ್ತ್, ಪ್ಯಾನ್ ನಂಬರ್, ಆಧಾರ್ ನಂಬರ್, ಯುವರ್ ಇನ್ಕಮ್, ವಾಟ್ ಎವರ್ ಇನ್ಕಮ್ ಯು ಜಸ್ಟ್ ಪುಟ್ ಇಟ್. ಡೋಂಟ್ ವರಿ, ನಿಮ್ಮ ಧರ್ಮ ಹಾಕಿ. ನಿಮಗೆ ರಿಸರ್ವೇಷನ್ ಯಾವ್ದು ಬೇಕು, ಒಂದು ಎಕ್ಸಾಂಪಲ್ಗೆ ನಾವು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ತೊಗೊಳೋಣ. ಓಕೆ, ಸೊ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಹಾಕಿ, ನಂಬರ್ ಆಫ್ ಇಯರ್ ಯು ರೆಸಿಡಿಂಗ್ ಬೈ ಬರ್ತ್, 30 ಇಯರ್, 40 ಇಯರ್, 10 ಇಯರ್, ನಾಮಿನೀಸ್ ಡೀಟೇಲ್ಸ್ ಹಾಕಿ, ಅವ್ರದ್ದು ರಿಲೇಷನ್ಶಿಪ್ ಅವ್ರ ಜೊತೆ ನಿಮ್ದು ಏನಾಯ್ತು ಹಾಕಿ, ಆಮೇಲೆ ನಿಮ್ಮ ಊರು, ನಿಮ್ಮ ಏರಿಯಾ, ನಿಮ್ದು ಹೆಡ್ ಲ್ಯಾಂಡ್ ಮಾರ್ಕು, ಪಿನ್ ಕೋಡು, ಇಮೇಲ್ ಐ ಡಿ, ಮೊಬೈಲ್ ನಂಬರ್. ಇಟ್ ಇಸ್ ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಷನ್. ಇದರಲ್ಲಿ ಯು ಕೆನಾಟ್ ಗೋ ರಾಂಗ್, ಯು ಶುಡ್ ನಾಟ್ ಗೋ ರಾಂಗ್ ಆಲ್ಸೋ. ತುಂಬ ಜನ ಇಮೇಲ್ ಐ ಡಿ ತಪ್ಪಾಕೋದು, ಅದು ಮಾಡೋದು, ರಿಜಿಸ್ಟರ್ ಮಾಡೋದು, ಆಮೇಲೆ ನಂಬರ್ ಕೌಂಟ್ ಆಗುತ್ತೆ, ಆಮೇಲೆ ಮತ್ತೆ ಬಂದು ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕೋದು, ಈ ಥರ ಮಾಡಿ ನಂಬರ್ಸ್ ಹೈಯರ್ ಆಗೋ ಚಾನ್ಸಸ್ ಇರುತ್ತೆ, ಕೇರ್ಫುಲ್ ಆಗಿ ಮಾಡಿ. ಸೆಕೆಂಡ್ ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬ್ಯಾಂಕ್ ಡೀಟೇಲ್ಸ್. ನೀವು ಯಾವುದು ಅಪ್ಲಿಕೆಂಟ್ ಬ್ಯಾಂಕ್ ಡೀಟೇಲ್ಸ್ ಬೇರೆ ಯಾರ್ದು ಕೊಡಬೇಡಿ. ನೀವು ಅಪ್ಲಿಕೇಶನ್ ಯಾರು ಹಾಕ್ತಾ ಇದ್ದಾರೆ ನಿಮ್ಮದೇ ಬ್ಯಾಂಕ್ ಅಕೌಂಟ್ ಹಾಕಿ, ಯಾಕೆಂದರೆ ಇದು ಯೂಸ್ಡ್ ಫಾರ್ ರೀಫಂಡ್. ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ರೀಫಂಡು ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ಗೆ ಬಂದು ವಾಪಸ್ ಬೀಳುತ್ತೆ. ಫಾರ್ ಎಕ್ಸಾಂಪಲ್ 50,000, 40,000, 30,000, 10,000 ಏನದು ಕ್ಯಾಟಗರಿ ಮೇಲೆ ಇದೆಯಲ್ಲ ಅದು ನಿಮಗೆ ಬಂದುಬಿಡುತ್ತೆ. ಇಲ್ಲಿ ಬ್ಯಾಂಕ್ ಹೆಸರು, ನಿಮ್ಮ ಬ್ಯಾಂಕ್ ಶಾಖೆಯ ಹೆಸರು, IFSC ಕೋಡು, ಅಕೌಂಟ್ ನಂಬರು ನೀಟಾಗಿ ಡಬಲ್ ಚೆಕ್ ಮಾಡಿ, 5 ಸಲ ಚೆಕ್ ಮಾಡಿ ಹಾಕಿ. ನೀವಿಲ್ಲಿ ತಪ್ಪು ಹಾಕಿದರೆ ರೀಫಂಡ್ ಆಗಲ್ಲ, ರೀಫಂಡ್ ಆಗಲಿಲ್ಲ ಬಿಕಾಸ್ ಆಫ್ ರಾಂಗ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದರೆ, ಆಮೇಲೆ ನೀವು ಮ್ಯಾನ್ಯುವಲಿ ಬಂದುಬಿಟ್ಟು ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ತಪ್ಪು ಮಾಡಿದ್ದೀನಿ, ಇವೆಲ್ಲ ತುಂಬ ಕಷ್ಟದ ಕೆಲಸ. ಅವರೇ ಬಂದುಬಿಟ್ಟು ಎಲ್ಲ ಆನ್ಲೈನ್ ಮಾಡಿ ಅಂದಾಗ ನೀವು ಮತ್ತೆ ಆಫ್ಲೈನ್ ಓಡಾಡ್ತೀನಿ ಅಂದರೆ ಇಟ್ಸ್ ನಾಟ್ ಅಟ್ ಆಲ್ ಅ ಗ್ರೇಟ್ ಥಿಂಗ್, ಕೇರ್ಫುಲ್. ಸೊ ಥರ್ಡ್ ಸೆಕ್ಷನ್, ಮೋರ್ ಇನ್ ಟು ಡಾಕ್ಯುಮೆಂಟೇಷನ್ ಗೈಸ್. ಪ್ರತಿಯೊಬ್ಬರು ಫೋಟೋನ ಅಪ್ಲೋಡ್ ಮಾಡಲೇಬೇಕು, ಭಾವಚಿತ್ರ
ಅರ್ಜಿದಾರರ ಭಾವಚಿತ್ರ, ಒಂದು ಫೋಟೋನ ಡೆಸ್ಕ್ಟಾಪ್ ಅಲ್ಲಿ ಪಿ ಡಿ ಎಫ್ ಆರ್ ಜೆ ಪಿ ಜೆ ಮೊಬೈಲಲ್ಲಿ ಕ್ಲಿಕ್ ಮಾಡಿದ್ದು ಇಲ್ಲ ಪಿ ಡಿ ಎಫ್ ಇದ್ದಿದ್ದ ಇಲ್ಲಿ ಇಟ್ಕೊಳ್ಳಿ. ರೈಟ್ ಸೈಡ್ ಒಂದು ಅಫಿಡಿಯೇಟ್ ಇದೆ. ಓಕೆ, ಅಫಿಡಿಯೇಟ್ ಈಗ ನಾನು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಮೊದಲು ರಿಸರ್ವೇಷನ್ ಸರ್ಟಿಫಿಕೇಟ್, ಬಿಕಾಸ್ ಇಲ್ಲಿ ರಿಸರ್ವೇಷನ್ ಸರ್ಟಿಫಿಕೇಟ್ ಯಾಕೆ ಬಂತು ಅಂತಂದರೆ, ನಾನು ಇಲ್ಲಿ ಮೇಲ್ಗಡೆ ಸ್ಟೇಟ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿದ್ದೀನಿ ಅಥವಾ ಎಸ್ ಸಿ ಸೆಲೆಕ್ಟ್ ಮಾಡಿದ್ದೀನಿ ಅಥವಾ ಎಸ್ ಟಿ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲ ಡಿಫೆನ್ಸ್ ಸೆಲೆಕ್ಟ್ ಮಾಡಿದ್ದೀನಿ ಮಾಡಿದಾಗ ಮಾತ್ರ ಈ ರಿಸರ್ವೇಷನ್ ಬರುತ್ತೆ. ಸೊ ಆ ರಿಸರ್ವೇಷನ್ ಸಂಬಂಧಪಟ್ಟದ ಏನು ಐ ಡಿ ಕಾರ್ಡು ಸರ್ಟಿಫಿಕೇಟ್ ಎಲ್ಲ ಹೇಳಿದೆಲ್ಲ ಅದನ್ನು ನೀವು ಇಲ್ಲಿ ಲೋಡ್ ಮಾಡಬೇಕು. ಇಟ್ ಇಸ್ ವೆರಿ ಸಿಂಪಲ್. ಇನ್ ಕೇಸ್ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡಲಿಲ್ಲ ಜನರಲ್ಲಿ ಹಾಕಿದರೆ, ಬೈ ಡಿಫಾಲ್ಟ್ ಆಗಿ ನೀವು ಫೋಟೋನ ಹಾಕಲೇಬೇಕು, ಅಫಿಡಿಯೇಟನ್ನು ಹಾಕಲೇಬೇಕು. ಸೊ ಅಫಿಡಿಯೇಟ್ ಹೆಂಗೆ ಅಂದರೆ, ನೀವು ಇಲ್ಲಿ ನೋಡಬೇಕಾದ್ರೆ ಪ್ಲೀಸ್ ಇದನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅಫಿಡಿಯೇಟ್ ಇಸ್ ವೆರಿ ಸಿಂಪಲ್. ಇದನ್ನ ನೋಟ್ರಿ ಮಾಡಿಸಿ ಟೈಮ್ ಇದ್ರೆ, ಬಿಕಾಸ್ ಓವರ್ ದ ಟೈಮ್ ಆಫ್ ಪ್ರೊಸೆಸ್ಸಲ್ಲಿ ನೀವು ಅಫಿಡಿಯೇಟ್ ಕೊಡೋದು ಇಟ್ಸ್ ಅ ಮಸ್ಟ್ ಅಂಡ್ ಶುಡ್. ಸೊ ಹಾಗಾಗಿ ನಿಮ್ಮ ಹತ್ರ ತುಂಬ ಟೈಮ್ ಇರೋದ್ರಿಂದ ನಿಮ್ಮ ಹೆಸರು, ನಿಮ್ಮ ಕೇರ್ ಆಫ್, ಡಾಟರ್ ಆಫ್, ಸನ್ ಆಫ್, ಗಿವನ್ ಬಿಲೋ, ನಿಮ್ಮದು ಪಿನ್ ಕೋಡ್ ಹಾಕಿ. ಸೆಕೆಂಡ್ ಥಿಂಗ್, ಐ ಹ್ಯಾವ್ ಅಪ್ಲೈಡ್ ಫಾರ್ ಅ ಸೈಟ್ ಹೌಸ್ ಕನ್ಸ್ಟ್ರಕ್ಷನ್, ನೀವು ಇ ಡಬ್ಲ್ಯೂ ಎಸ್ ಐ ಎಲ್ ಐ ಜಿ ಇಲ್ಲಿ ಟಿಕ್ ಮಾಡಿ, ಕೆಟಗರಿ ಆಫ್ ಅಂತ ಹಾಕಿ, ಪ್ರೊಜೆಕ್ಟ್ ಆಫ್ ಬಳ್ಳಾರಿ ಮಿಂಚೇರಿ ಕೆ ಎಚ್ ಬಿ ಲೇಔಟ್ ಬಳ್ಳಾರಿ ಡಿಸ್ಟಿಕ್ ಅಂತ ಹಾಕಿ. ಈ ನೋಟಿಫಿಕೇಶನ್ ನಂಬರ್ ಬೇಕಂದರೆ ನಿಮಗೆ ಈ ನೋಟಿಫಿಕೇಶನ್ ಏನಿದೆಯಲ್ಲ, ಸೊ ಇಲ್ಲಿ ನೋಡಿ, ಕರ್ನಾಟಕ ಗೃಹ ಮಂಡಳಿ ಹಂಚಿಕೆ 8 ಬೇಡಿಕೆ ಸಮೀಕ್ಷೆ ಪ್ರಕಟಣೆ 24-25, ಇದೇ ಇದರದ ನೋಟಿಫಿಕೇಶನ್ ನಂಬರು. ಅದನ್ನು ನೀವು ಈ ಅಫಿಡೇಟಲ್ಲಿ ನೋಟಿಫಿಕೇಶನ್ ನಂಬರಲ್ಲಿ ಇಲ್ಲಿ ಕನ್ನಡದಲ್ಲಾದರೂ ಬರೀರಿ, ಇಂಗ್ಲೀಷಲ್ಲಾದರೂ ಬರೀರಿ, ಹೆಂಗಾದರೂ ಬರೀರಿ. ಸೊ ಐ ಆಮೇಲೆ ಪಾಯಿಂಟ್ ನಂಬರ್ 2, ಇಫ್ ಯು ಆರ್ ಪೇಯಿಂಗ್ ರೆಂಟಲ್ ಯು ಪೇ ರೆಂಟಲ್ ಇನ್ಕಮ್ ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಇನ್ನೆಲ್ಲ ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಅದನ್ನು ಸೈನ್ ಸಿಗ್ನೇಚರ್ ಮಾಡಿ, ಇದನ್ನು 100 ರುಪೀಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿಸಿ, ಫಿಲ್ ಮಾಡಿಸಿ, ಲಾಯರ್ ಕಡೆಯಿಂದ ನೋಟ್ರಿ ಮಾಡಿಸಿ. ಅಫಿಡೇಟ್ ತೊಗೋಬೇಕಾದ್ರೆ ಫ್ರಮ್ ನಿಮ್ಮ ಹೆಸರು ಹಾಕಿ, ಟು ಕೆ ಎಚ್ ಬಿ ಹಾಕಿ, ಬಿಕಾಸ್ ಆಫ್ ಹೌಸಿಂಗ್ ಅಲಾಟ್ಮೆಂಟ್ ರಿಕ್ವೆಸ್ಟ್. ಏನಾದರೂ ರೀಸನ್ ಕೇಳಿದ್ರೆ, ಐ ಆಮ್ ಅಪ್ಲೈಯಿಂಗ್ ಕೆ ಎಚ್ ಬಿ ಹೌಸಿಂಗ್ ಪ್ರೊಜೆಕ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಎಲ್ಲಾದರೂ ಕೇಳಿದ್ರೆ ಅದನ್ನು ಮೆನ್ಷನ್ ಮಾಡಿ, ಅದನ್ನು ಇದನ್ನು ಎಕ್ಸಾಕ್ಟ್ಲಿ ಕಂಟೆಂಟನ್ನು ಅದನ್ನು ಪ್ರಿಂಟ್ ಹಾಕಿ, ಅದನ್ನು ಸೇವ್ ಮಾಡಿಕೊಂಡು, ಅದನ್ನು ಈ ಕೆ ಎಚ್ ಬಿ ವೆಬ್ಸೈಟಲ್ಲಿ ಇಲ್ಲಿ ಲೋಡ್ ಮಾಡಬೇಕಾಗುತ್ತೆ. ಇಟ್ ಇಸ್ ವೆರಿ ಸಿಂಪಲ್. 100 ರುಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಎಲ್ಲ ಇನ್ಫಾರ್ಮೇಷನ್ ತುಂಬಿ ಲಾಯರ್ ಕಡೆಯಿಂದ ನೋಟ್ರಿ ಮಾಡಿಸಿ ಇಟ್ಕೊಂಬಿಡಿ. ಇದು ಬೇಕೇ ಬೇಕು, ಕೊಡಲೇಬೇಕು ಇದು, ಇವತ್ತಲ್ಲ ನಾಳೆ. ಸೊ ದಟ್ ಇಸ್ ಥರ್ಡ್ ಫೋರ್ತ್ ಪಾಯಿಂಟ್. ಸೊ ಪರ್ಸ್ನಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಡಾಕ್ಯುಮೆಂಟೇಷನ್ ಅಂಡ್ ಫೀಸ್. ದೆನ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ರಿಜಿಸ್ಟರ್ ಗೈಸ್. ತುಂಬ ಜನ ಏನು ಮಾಡ್ತಾರೆ, ರಿಜಿಸ್ಟರ್ ಮಾಡ್ತಾರೆ ಬಟ್ ಫರ್ದರ್ ಪೇಮೆಂಟ್ಗೆ ಹೋಗಲ್ಲ. ನಾನು ಇಲ್ಲಿ ಏನು ಫಿಲ್ ಮಾಡಿರೋದ್ರಿಂದ ಏನಿಲ್ಲ, ಈಗ ರಿಜಿಸ್ಟರ್ ಮಾಡಿ ಬಿಟ್ಬಿಡ್ತಾರೆ. ಸೊ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗೋದೆ ಪೇಮೆಂಟ್ ಪ್ರೊಸೀಜರ್. ಸೊ ನೀವು ಪೇಮೆಂಟ್ ಮಾಡಲೇಬೇಕು. ಪೇಮೆಂಟ್ಗೆ ಹೋದಾಗ ನಿಮ್ಮ ಹತ್ರ ಪ್ರಾಬಬ್ಲಿ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಇದ್ದರೆ ನೆಟ್ ಬ್ಯಾಂಕಿಂಗ್ ಮಾಡಿ, ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಮಾಡಿ, ಇಲ್ಲ ಅದನ್ನು ಡೌನ್ಲೋಡ್ ಮಾಡಿ ನೆಫ್ಟ್ ಮಾಡ್ತೀನಿ ಬ್ಯಾಂಕಿಗೆ ಹೋಗಿ ಅದನ್ನು ಮಾಡಿ. ಬಟ್ ಐ ರೆಕಮೆಂಡ್ ಯು ಪೇಮೆಂಟ್ ಮಾಡಬೇಕಾದ್ರೆ ನಿಮ್ಮ ಅಕೌಂಟಿಂದನೇ ಹೋಗ್ಬೇಕಂತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಬೇಸಿಕ್ ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ನಿಮ್ಮ ಫ್ರೆಂಡ್ ನಿಮ್ಮ ಬೇರೆಯವ್ರ ಅಕೌಂಟಿಂದ ಮಾಡ್ಬೇಕಂದ್ರೆ, ಇಲ್ಲ ಒಬ್ಬೊಬ್ರಿಗೆ ನಿಮ್ಮದು ಆನ್ಲೈನ್ ಇರಲ್ಲ, ಯಾರಾದರೂ ಹೆಲ್ಪ್ ತೊಗೊತಾ ಇದ್ರೆ ಅಂದ್ರೆ ಮಾಡಿ, ಈ ಸಮಯದಲ್ಲಿ ಮಾಡ್ಬೋದು. ಬಟ್ ನಿಮ್ಮ ಅಕೌಂಟ್ ಇದ್ರೆ ದಟ್ ವುಡ್ ಬಿ ಗ್ರೇಟ್. ಅದನ್ನು ಬಿಟ್ಟು ನಿಮ್ಗೆ ಯಾವುದು ಫೆಸಿಲಿಟಿ ಇಲ್ಲ ಅಂದ್ರೆ ಚಾನಲ್ನ ರೇಸ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ನೆಫ್ಟ್ ಮಾಡಿದ್ರು ವರ್ಕೌಟ್ ಆಗುತ್ತೆ. ಬಟ್ ಐ ಪ್ರಿಫರ್ ಯು ಆನ್ಲೈನ್ ಮಾಡಿ ಆಫ್ಲೈನ್ಕಿನ, ಟ್ರ್ಯಾಕಿಂಗ್ ತುಂಬ ಈಸಿ ಇರುತ್ತೆ ಅಂತ ನನ್ನ ಅಡ್ವೈಸ್ ಅಷ್ಟೇ. ಸೊ ಇಷ್ಟು ಮಾಡಿದ್ರೆ ನಿಮ್ಮದು ಪರ್ಫೆಕ್ಟಾಗಿ ಮುಗಿಯುತ್ತೆ. ಸೊ ದಿಸ್ ಇಸ್ ಮೋರ್ ಇನ್ ಟು ಅಫಿಡಿಯೇಟ್ ಇದನ್ನ ಹೇಳಿದ್ದೀನಿ. ಸೊ ಈಗ ಬರೋಣ ಬಳ್ಳಾರಿ ಮಿಂಚೇರಿ ಲೊಕೇಶನ್. ಸೊ ಇದೇನು ಬ್ಲೂ ಕಲರ್ ಹೈಲೈಟ್ ಆಗಿದೆಯಲ್ಲ, ಫಸ್ಟು ಬಳ್ಳಾರಿ ಡಿಸ್ಟಿಕ್ಕಿಂದ ಒಂದು ಡಿಸ್ಟೆನ್ಸ್ ತೊಗೊಂಡ್ಬಿಡ್ತೀನಿ. ಸೊ ಬಳ್ಳಾರಿ ಓಕೆ, ಬಸ್ ಸ್ಟ್ಯಾಂಡಿಂದ ತೊಗೊಳೋಣ, ಪ್ರಾಬ್ಲಿ ನಮಗಿನ್ನೂ ಈಸಿ ಆಗುತ್ತೆ. ಸೊ ಬಳ್ಳಾರಿ ಸಿಟಿ ಜಂಕ್ಷನಿಂದ ತೊಗೊಂಡ್ರೆ ಪರ್ಫೆಕ್ಟ್. ಸಿ ಈ ಮಿಂಚೇರಿಗೆ ಬರಲಿಕ್ಕೆ ಗೈಸ್, ದೇರ್ ಆರ್ ಮಲ್ಟಿಪಲ್ ವೇಸ್. ಓಕೆ, ಸೊ ಇಟ್ ಸೇಸ್ ಕ್ಲೋಸ್ ಟು 10 ಕಿಲೋಮೀಟರ್ ರೇಂಜಲ್ಲಿದೆ. ಓಕೆ, ಬಳ್ಳಾರಿ ಡಿಸ್ಟಿಕ್ಕಿಂದ ಇದು ನೀವು ಸ್ಟ್ರಾಟಜಿಕಲಿ ನೋಡಿದ್ರೆ ಬಳ್ಳಾರಿ ಸೌತಿಗೆ ಇರುವಂತಹ ಜಾಗ ಇದು. ಬಟ್ ಈ ಲೇಔಟು ನೀವು ಬಳ್ಳಾರಿಯಿಂದ ಸ್ಟಾರ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ರೋಡ್ ಇಟ್ಕೊಂಡ್ರೆ 10 ಕಿಲೋಮೀಟರ್ ರೇಂಜಲ್ಲಿದೆ ಮಿಂಚೇರಿ. ಬಟ್ ಈ ಲೇಔಟು ಮಿಂಚೇರಿಗಿನ ಮೊದಲೇ ಇದೆ. ಸೊ ಈಗ ರೈಟ್ ನಾವು ನಾನು ಹಳೆ ವಿಡಿಯೋಕಿನ ಈಗ ನೋಡಿದ್ರೆ ನೀವು ರೋಡ್ ಎಲ್ಲ ಆಗಿರೋದು ಕೂಡ ಪ್ರಿಟಿ ಮಚ್ ವಿಸಿಬಲ್ ಇದೆ. ಓಕೆ, ಸೊ ಇಲ್ಲಿಂದ 10 ಕಿಲೋಮೀಟರ್ ಇದೆ. ಔಟರ್ ರಿಂಗ್ ರೋಡಿಂದ ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಸೊ
ಇದನ್ನ ತಗೊಂಡ್ಬಂದು ಔಟರ್ ರಿಂಗ್ ರೋಡ್ ಜಂಕ್ಷನ್ಗೆ ಇಟ್ಟರೆ, ಓ ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಟು ಸಿಟಿ ಅಗೇನ್. ಲೆಟ್ಸ್ ಕೀಪ್ ಇಟ್ ಹಿಯರ್. ವೈಟ್ ಸೊ ಲೆಟ್ಸ್ from here. Okay. Direction from Alkundi. Yeah. ಸಿ ಬಳ್ಳಾರಿ ಬಸ್ ಸ್ಟ್ಯಾಂಡಿಂದ ಎಕ್ಸಾಕ್ಟ್ಲಿ 10 kilometers ಇದೆ. ಓಕೆ, ಬಟ್ ಅದೇ ಈ ಬಳ್ಳಾರಿ ಮೇನ್ ರೋಡ್ ಔಟರ್ ರಿಂಗ್ ರೋಡ್ ಜಂಕ್ಷನ್ ಏನು ಹೊಸದಾಗ ಆಗ್ತಾ ಇದೆ ಅಲ್ಲಿಂದ 5 kilometers ರೇಂಜ್ ಅಲ್ಲಿದೆ ಗೈಸ್. ಟೋಟಲ್ ನೀವು ಈ ಈ ಜಾಗ ನೋಡಿದ್ರೆ ಸೊ ಇಟ್ ಇಸ್ ಎಕ್ಸಾಕ್ಟ್ಲಿ ಬಳ್ಳಾರಿ ಬಸ್ ಸ್ಟ್ಯಾಂಡಿಂದ 10 kilometers ಟುವರ್ಡ್ ಸೌತ್, ಬಟ್ ಬೆಂಗಳೂರು ರೋಡ್ಗೆ ತುಂಬ ಹತ್ತಿರದಲ್ಲಿದೆ. ನಾನು ನಿಮಗೆ ಬೆಂಗಳೂರು ರೋಡ್ ತೋರಿಸ್ಕೊಡ್ತೀನಿ ನೋಡಿ. ಸೊ I will just take a snap and ಯಾವ ಥರ ಹೈಲೈಟ್ ಮಾಡ್ತೀನಿ ನಿಮಗೆ ಯಾವ ಥರ ಇದನ್ನು ಆ್ಯಕ್ಚುಲಿ ಸ್ಟಡಿ ಮಾಡಬೇಕು ಅಂಥೇಳಿ. ಸೊ ಇದು ಬಳ್ಳಾರಿ ಆಗಿರೋದ್ರಿಂದ ಇದೇನು ನಾನು ರೆಡ್ ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಇದು ಪಾವಗಡ ಬಂದು ತುಮಕೂರಿಗೆ ಬಂದು ಬೆಂಗಳೂರಿಗೆ ರೀಚ್ ಆಗೋ ಒಂದು ರೋಡು. ಇನ್ನೊಂದು ರೋಡು ತುಮಕೂರಿಂದ ಬಂದು ಹಿರಿಯೂರು, ಓಕೆ, ದೆನ್ ಇಟ್ ವಿಲ್ ಗೋ ಟು ಚಳ್ಳಕೆರೆ, ಇಟ್ ವಿಲ್ ಕಮ್ ಟು ದಟ್ ಮೊಣಕಾಲ್ಮೂರು, ಇಟ್ ವಿಲ್ ಕಮ್ ಟು ಬಳ್ಳಾರಿ. ಓಕೆ, ಸೊ ಈ ಸ್ಪೆಷಲಿ ಈ ಜಾಗ ಏನಿದೆ ಅಂದರೆ ಈ ಎರಡೂ ಬೆಂಗಳೂರು ರೋಡ್ ಕನೆಕ್ಟ್ ಆಗುವಂತಹ ಎಕ್ಸಾಕ್ಟ್ಲಿ ಮಧ್ಯದಲ್ಲಿರುವಂಥ ಊರು ಇದು. ಸೊ ಇದ್ರ ಪಕ್ಕದಲ್ಲಿ ಆಲ್ರೆಡಿ ತುಂಬ ಡೆವಲಪ್ ಆಗಿದೆ, ಹೊಸದಾಗಿ ರಿಂಗ್ ರೋಡ್ ಬರ್ತಾ ಇದೆ, ಇವನ್ ಬಳ್ಳಾರಿ KHB ಹೌಸಿಂಗ್ ಬೋರ್ಡ್ ಕೂಡ ಆಲ್ರೆಡಿ ಇಲ್ಲಿ ಒಂದಿದೆ. ಸೊ ಈ ಲೇಔಟು ಆಲ್ರೆಡಿ ಇದು ನೋಡಿ, ಇದು KHB ಮುಂಡರಿಗೆ ಅಂಥೇಳಿ ಈಗ ಒಂದು 6 ತಿಂಗಳ ಹಿಂದೆ ಅಲಾಟ್ ಮಾಡಿದ್ದಾರೆ ಇಲ್ಲಿ. ಈ ಲೇಔಟು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ. ಓಕೆ, ಇದೇ ಲೇಔಟಲ್ಲಿ ಸ್ವಲ್ಪ ಲೆಫ್ಟಿಗೆ ಬಂದರೆ ಇಲ್ಲಿ ಗುಗ್ಗರಟ್ಟಿ KHB ಇದೆ. ಓಕೆ, ಇಲ್ಲೂ ಕೂಡ ಮೊನ್ನೆ ಅಲಾಟ್ ಮುಗಿಸ್ಬಿಟ್ಟು ಲಾಟ್ರಿಯಲ್ಲಿ ಮೊನ್ನೆ 1000 rupees ಎಲ್ಲ ಕೊಟ್ಟು ಇಲ್ಲಿ ತೊಗೊಂಡಿದ್ದಾರೆ. ಓಕೆ, 800 rupees ಮಿನಿಮಮ್ ಪ್ರೈಸ್ ಇಲ್ಲಿ ಆಪ್ಷನ್ಗಿತ್ತು. ಇದು ಈ ಲೇಔಟ್ ಬಂದುಬಿಟ್ಟು KHB ಗುಗ್ಗರಟ್ಟಿ ಅಂಥೇಳಿ. ಸೊ ಇದು ಬಂದುಬಿಟ್ಟು KHB ಮುಂಡರಿಗೆ ಅಂಥೇಳಿ. ಓಕೆ, ಈ ಲೇಔಟು ಇಲ್ಲೂ ಕೂಡ ತುಂಬ ಜನಕ್ಕೆ ಮೊನ್ನೆ ಅಲಾಟ್ಮೆಂಟು ಆಗಿದೆ, ಇನ್ನು ಆಪ್ಷನ್ ಇಲ್ಲಿವರೆಗೂ ಒಂದು ನೋಡಿಲ್ಲ. ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ತಾ ಇದೆ. ಸ್ವಲ್ಪ ಕೆಳಗಡೆ ಬಂದರೆ ಹೊಸದಾಗಿ ಆಗಿರೋ ಹೈವೇ ಬೈಪಾಸ್ ಇದು, ಯು ಕ್ಯಾನ್ ಜಸ್ಟ್ ಈಸಿಲಿ ಸಿ ದಿಸ್ ಟನಲ್. ಓಕೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಸೌತ್ ಕಡೆ ಬಳ್ಳಾರಿಗೆ ಸ್ಪೆಷಲಿ ಆಗ್ತಾ ಇದೆ, ಬಳ್ಳಾರಿ ಸೌತ್ ಟುವರ್ಡ್ಸ್ ಬೆಂಗಳೂರು ರೋಡ್ಗೆ ತುಂಬ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಡಬಲ್ ರೋಡಿಂದ ನೀವೇನಾದರೂ ಈ ಲೇಔಟ್ ಮುಟ್ಟಬೇಕು ಅಂದರೆ ಇಲ್ಲಿಂದ ಹೋಗ್ಬೋದು. ಐ ವಿಲ್ ಜಸ್ಟ್ ಶೋ ಯು ದಟ್ ಹೌ ಇಟ್ ಲುಕ್ಸ್ ಲೈಕ್ ದಿಸ್ ರೋಡ್ ಆಲ್ಸೋ. ಸೊ ಈ ರೋಡಿಂದ ಈ ರೋಡ್ ಹಿಡ್ಕೊಂಡು ಹೋದರೆ ಗೈಸ್ ಬಳ್ಳಾರಿ ವಿತ್ತಿನ 2 kilometers ರೇಂಜಲ್ಲೇ ಇದೆ ಇದು. ಸೊ ತುಂಬ ಜನ ಈ ರೋಡಲ್ಲಿ ಅಡ್ಡಾಡ್ತಾರೆ. ಇಟ್ ಈಸ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದು. ಓಕೆ, ಸೊ ಈ ರೋಡಲ್ಲಿ ಕೂಡ ಈ ಥರ ಇದೆ. ಸೊ ಇಟ್ ಈಸ್ ಬ್ಯೂಟಿಫುಲಿ ಪ್ಲ್ಯಾನ್ಡ್, ವೆಲ್ ಪ್ಲ್ಯಾನ್ಡ್. ಓಕೆ, ಬಟ್ ಏನಂದರೆ ಎಸ್, ಈ ಲೇಔಟ್ ಬಿಟ್ಟರೆ ಈ ಯಾವುದು ಹೆವಿ ರಿಯಲ್ ಎಸ್ಟೇಟ್ ಆಗಿರೋ ಥರ ಲೇಔಟ್ ಯಾವುದು ಕಾಣ್ತಾ ಇಲ್ಲ. ಈವನ್ ಈ ಬೆಂಗಳೂರು ರೋಡ್ಗೂ ಇಂಡಸ್ಟ್ರಿಯಲ್ ಏರಿಯಾ ಕ್ರಾಸ್ ಆದಮೇಲೆ ಎಲ್ಲೋ ಒಂದು ಚಿಕ್ಕ ಇಲ್ಲೊಂದು ಲೇಔಟ್ ಇದೆ. ಓಕೆ, ಇಲ್ಲಿ ಬೈಪಾಸ್ ಬಂದಿದೆ, ಆ ಥರ ಏನು ರಿಯಲ್ ಎಸ್ಟೇಟ್ ಏನು ಆಗ್ತಾಯಿಲ್ಲ. ಸೊ ಬಟ್ ಎಸ್, ಊರು ರೀಚ್ ಮಿಂಚೇರಿ ಊರು ರೀಚ್ ಮಿಂಚೇರಿ ರೋಡು ಕೂಡ ತುಂಬ ದೊಡ್ಡದು. ಐ ಥಿಂಕ್ ಪ್ರಾಬ್ಲಿ 1000-2000 ಮನೆ ಇರುವಂಥ ಊರು ಇದು. ಲುಕ್ಸ್ ಟು ಬಿ ವೆರಿ ಪ್ರಾಮಿಸಿಂಗ್. ಮಿಂಚೇರಿ ಆಲ್ಸೋ ಒನ್ ಆಫ್ ದ ಟೂರಿಸ್ಟ್ ಪ್ಲೇಸ್. ನೀವು ಇಲ್ಲಿ ಮಿಂಚೇರಿ ವಾಟರ್ಫಾಲ್, ಮಿಂಚೇರಿ ವ್ಯೂ ಪಾಯಿಂಟ್ 2, ವ್ಯೂ ಪಾಯಿಂಟ್ 3, ಓಲ್ಡ್ ಮಿಂಚೇರಿ, ರಿನೋವೇಟೆಡ್ ಬಂಗ್ಲೋ, ಮಿಂಚೇರಿ ಹಿಲ್ಸ್, ತುಂಬ ಚಕ್ಕಿನ್ಸ್ ಇದೆ. ಓಕೆ, ಐ ಥಿಂಕ್ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತ ಆಲ್ರೆಡಿ ತುಂಬ ಫೋಟೋಸ್ನೆಲ್ಲ ನೋಡ್ಬೋದು ನೀವು. ಸೊ ಇದಕ್ಕೆ ಅಟ್ಯಾಚ್ ಆಗಿರೋ KHB ಲೇಔಟ್ ಇದೆ. ಓಕೆ, ಸಿ ಜಸ್ಟ್ ಲುಕ್ ಅಟ್ ದಿಸ್. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಕನ್ಸಿಡರಿಂಗ್ ದೀಸ್ ಲೆಂತ್ ಆಫ್ ವಿಡ್ತ್ ಆಫ್ ದಿಸ್ ಲೇಔಟ್, ಮೋಸ್ಟ್ಲಿ ಏನೆಲ್ಲ ಅಂದರೂ ಒಂದು 2-3000 ಸೈಟ್ ಇಲ್ಲಿ ಇರ್ಬೋದು ಅಂತ ಅಂದಾಜು ಮಾಡ್ತಾ ಇದ್ದೀನಿ. ಇದಕ್ಕೆ ಒಳ್ಳೊಳ್ಳೆ ಗ್ರ್ಯಾಂಡ್ ಎಂಟ್ರಿ ಎರಡೂ ಕಡೆಯಿಂದನೂ ಇದೆ. ಈ ಮುಂಡರಗಿ ಮಿಂಚೇರಿ ರೋಡ್ಗೂ ಇದೆ,
ಒಂದು ಎಂಟ್ರಿ, ಆಮೇಲೆ ಇನ್ನೊಂದು ಎಂಟ್ರಿ ಬಂದ್ಬಿಟ್ಟು ಗ್ರ್ಯಾಂಡ್ ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ಈ ಮಿಂಚೇರಿ ಮತ್ತು ಈ ಬೆಂಗಳೂರು ರೋಡ್ ಏನು ಕನೆಕ್ಟ್ ಆಗುತ್ತಲ್ಲ ಈ ರೋಡ್ಗೂ ಕೂಡ ಇದೆ. ತುಂಬ ದೊಡ್ಡ ಲೇಔಟು. ಗೂಗಲ್ ಇಮೇಜಲ್ಲೇ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರೋದು ಕಾಣ್ತಾ ಇದೆ ಅಂದರೆ ಐ ಆಮ್ ಶೋರ್ ಫರ್ದರ್ ಇನ್ನೂ ಡೆವಲಪ್ಮೆಂಟ್ ಆಗಿರುತ್ತೆ, ಇಮೇಜ್ ಕ್ಯಾಪ್ಚರ್ ಆಗಿರಲ್ಲ. ಇನ್ ಕೇಸ್ ಯಾರಾದರೂ ಬಳ್ಳಾರಿಯವರು ಇದನ್ನು ನೋಡ್ತಾ ಇದ್ರೆ, ವೀಕೆಂಡ್ ಏನಾದರೂ ಹೋದರೆ ಒಂದು ಫುಲ್ಲು ಈ ಲೇಔಟ್ಗೆ ಹೋಗಿ ಈ ಒಂದು ವಿಡಿಯೋ ಮಾಡಿ, ಲೆಫ್ಟ್ಸು ರೈಟು ಎಲ್ಲ ವಿಡಿಯೋ ಮಾಡಿ ಒಂದು ಟಿಲ್ ಟಾಪ್ ಟು ಎಂಡ್ ಹೋಗಿ ನಾನು ಕಳಿಸಿ, ನಾನು ಎಲ್ಲ ವೀಕ್ಷಕರಿಗೋಸ್ಕರ ಇನ್ನೊಂದು ವಿಡಿಯೋ ಹಾಕೋಣ. ಬಿಕಾಸ್ ಇನ್ನೂ ಒಂದು ತಿಂಗಳು ಟೈಮ್ ಇರೋದ್ರಿಂದ ದಟ್ ಮೈಟ್ ಆಲ್ಸೋ ಹೆಲ್ಪ್. ಪ್ರಾಬಬ್ಲಿ ಬಳ್ಳಾರಿಯರಾಗಿ ಬೇರೆ ಕಡೆ ಕೂತ್ಕೊಂಡು ಈಗ ಹೋಗಲಿಕ್ಕೆ ಅಲ್ಲಿ ಯಾವುದೂ ಚಾನ್ಸಸ್ ಇಲ್ಲ ಅಂದರೆ ಅವ್ರಿಗೆ ಅನುಕೂಲ ಆಗುತ್ತೆ. ಯಾರಾದರೂ ಆ ಥರ ಮಾಡಿದ್ರೆ ನನಗೆ ಬಿ ಟಚ್ ವಿತ್ ಮೀ, ಬಳ್ಳಾರಿಯವರು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಇದ್ದರೆ ಡೀಟೇಲ್ಸ್ನ ಕಳಿಸ್ಕೊಡಿ, ವಿ ವಿಲ್ ಡೂ ದಟ್ ವಿಡಿಯೋ ಆಲ್ಸೋ. ಸೆಕೆಂಡ್ ಥಿಂಗ್, ಕಮಿಂಗ್ ಬ್ಯಾಕ್ ಟು ಪ್ರೈಸ್ ಗೈಸ್, ಯು ಲೆಟ್ ಮೀ ನೋ. 500 ರೂಪಾಯಿ ಪರ್ ಸ್ಕ್ವೈರ್ ಫೀಟಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಬಿಗ್ ಲೇಔಟು. ಇದು 1 ಎಕರೆ 2 ಎಕರೆಯಲ್ಲಿ ಮಾಡಿರೋ 15-20-30-40 ಸೈಟ್ ಅಲ್ಲ. ದಿಸ್ ಇಸ್ ಲೈಕ್ ಮೋರ್ ದ್ಯಾನ್ 500 acres ಆರ್ 1,000 acres, ಐ ಆಮ್ ನಾಟ್ ಶೋರ್. 1,000 acres ಇರಲ್ಲ, ಮೋರ್ ದ್ಯಾನ್ ಒಂದು 300-400 acres ಆಫ್ ಲ್ಯಾಂಡಲ್ಲಿ ಅಂತ ನನ್ನ ಎಸ್ಟಿಮೇಷನ್ನು. ತುಂಬ ದೊಡ್ಡ ಲೇಔಟು. ಪ್ರಾಬಬ್ಲಿ ಈಗ ನಮಗೆ 10 kilometers ಮೈಟ್ ಬಿ ಎ ಡಿಸ್ಟೆನ್ಸ್ ಅನ್ನಿಸ್ಬೋದು. 500 rupees ಇಷ್ಟೊಂದು ಬ್ಯೂಟಿಫುಲ್ ಆಗಿ ಲೇಔಟ್ ಮಾಡಿ, ಸೂವೇಜ್ ಪ್ಲಾನಿಂಗ್ ಮಾಡಿ, ವಾಟರ್ ಪ್ಲಾನಿಂಗ್ ಮಾಡಿ, ರೋಡ್ಸ್ ಎಲ್ಲ ಹಾಕಿ, ಲೈಟಿಂಗ್ಸ್ ಎಲ್ಲ ಹಾಕಿ, CA ಸೈಟ್ಸ್ ಎಲ್ಲ ಬಿಟ್ಟು, ಕಮರ್ಷಿಯಲ್ ಸೈಟ್ಸ್ ಎಲ್ಲ ಬಿಟ್ಟು, 80-foot road, 60-foot road, ಡಬಲ್ ರೋಡು, ಸಿಂಗಲ್ ರೋಡು, ಓಕೆ, ಈ ಥರ ಪ್ಲಾನಿಂಗ್ ಮಾಡಿ ಯಾವ ಕನ್ಸ್ಟ್ರಕ್ಷನ್ ಕಂಪನಿಯವರು 500 rupees ಕೊಡ್ತಾರೆ ಅನ್ನೋದು ನನಗೆ ಹೇಳಿ. ಸೊ ಯಾರು ಕೊಡಲ್ಲ, ಇಟ್ ಇಸ್ ವೆರಿ ಹಾರ್ಡ್. ಅಂಡ್ ಅಗೇನ್ ಇನ್ ಟರ್ಮ್ಸ್ ಆಫ್ ಲೀಗಲ್, ನೀವು ಲಾಯರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಓಕೆ, ಸೈಟ್ ನೋಡೋ ಅವಶ್ಯಕತೆ ಇಲ್ಲ. ಇಷ್ಟೊಂದು ಬ್ಯೂಟಿಫುಲ್ ಆಗಿ ಮಾಡಿಕೊಡೋದು ಇಟ್ಸ್ ವೆರಿ ರೇರೆಸ್ಟ್ ಕೇಸ್. ಸಂಬಡಿ ಹೂ ಇಸ್ ಇನ್ ಅಂಡ್ ಅರೌಂಡ್ ಬಳ್ಳಾರಿ ಶುಡ್ ಅಪ್ಲೈ, ಮಸ್ಟ್ ಅಪ್ಲೈ. ಓಕೆ, ಇಟ್ ವಿಲ್ ಬಿ ಎ ಗ್ರೇಟ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್, ಇಟ್ ವಿಲ್ ಬಿ ಎ ಗ್ರೇಟ್ ಫಾರ್ ಬಳ್ಳಾರಿ ಪೀಪಲ್ ಟು ಸೆಟಲ್ ಡೌನ್ ಆಲ್ಸೋ. ಆ ಥರ ಫ್ಯೂಚರಲ್ಲಿ ತುಂಬ ಚೆನ್ನಾಗಿದೆ. ಸೊ ಅದು ಬಿಟ್ಟು ಇಫ್ ಯು ಆರ್ ಸಮ್ ಒನ್ ಲೈಕ್ ಯುನೋ ತುಂಬ ಸ್ಪೆಸಿಫಿಕ್ ಆಗಿರೋರು, ಫಾರ್ ಎಕ್ಸಾಂಪಲ್ ನನಗೆ ಸಿ ಅಲಾಟ್ಮೆಂಟ್ ಅಂದರೆ ಗೈಸ್ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಎಗೇನೆಸ್ಟ್ ನಂಬರ್ ಆಫ್ ಸೈಟ್ ಡೈರೆಕ್ಟ್ ಅಲಾಟ್ಮೆಂಟ್. ಈ ಲೇಔಟಲ್ಲಿ ನನಗನ್ಸಿದ ಮಟ್ಟಿಗೆ ಯಾವ ಮೂಲೆಯಲ್ಲಿ ಸೈಟ್ ಸಿಕ್ಕರೂ ತುಂಬ ಚೆನ್ನಾಗಿದೆ. ಈ ರೋಡಿಗೆ ಕನೆಕ್ಟ್ ಆಗಿದೆ, ಈ ರೋಡಿಗೆ ಕನೆಕ್ಟ್ ಆಗಿದೆ, ನಾಳೆ ನೋಡಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಟುಮಾರೋ ವಾಟ್ ವಿಲ್ ಹ್ಯಾಪನ್, ದ ಪೀಪಲ್ ಹೂ ಹೋಲ್ಡ್ಸ್ ಅ ಲ್ಯಾಂಡ್ ನೆಕ್ಸ್ಟ್ ಟು ದಿಸ್ ರೈಟ್, ಓಕೆ, ವಿಚ್ ಇಸ್ ಅಟ್ಯಾಚ್ ಟು ದಿಸ್ ಬೆಂಗಳೂರು ರೋಡ್, ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಪ್ರೈವೇಟ್ ಲೇಔಟ್ಸ್, ಆರ್ ಎಲ್ಸ್ ಗೌರ್ಮೆಂಟ್ ಕ್ಯಾನ್ ಆಲ್ಸೋ ಎಕ್ಸ್ಟೆಂಡ್ ಟುಮಾರೋ. ಸೊ ಅವ್ರು ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇದೇನು ರೋಡ್ ಸಿಟಿ ಪ್ಲಾನಿಂಗ್ ಎಲ್ಲ ಬಿಟ್ಟಿದ್ದಾರೆ, ಇವನ್ನೆಲ್ಲ ತೊಗೊಂಡ್ಬಿಟ್ಟು ಅವರು ಈ ಬೆಂಗಳೂರು ರೋಡ್ಗೆ ಟಚ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಈ ಲೇಔಟಲ್ಲಿ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಈ ಪ್ಯಾರಲಲ್ 40-foot ಅವ್ರ 60-foot ರೋಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಈ ಏರಿಯಾ ಬೆಳೀತು ನಾಳೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಪರ್ಸ್ನಲ್ ವ್ಯೂ. ಆಲ್ರೆಡಿ ತುಂಬ ಜನ ಬೇಡಿಕೆ ಸಮೀಕ್ಷೆ ಬಿಟ್ಟಾಗಲೇ ಅಪ್ಲೈ ಮಾಡಿದ್ದಾರೆ. ಸೊ ತುಂಬ ಜನ ಲಾಸ್ಟ್ 1 year back ಹಾಕ್ದಾಗ ಅಪ್ಲೈ ಮಾಡಿದ್ದಾರೆ. ಐ ಹ್ಯಾವ್ ಆಲ್ರೆಡಿ ಫುಲ್ ಅಪ್ಲಿಕೆಂಟ್ ಗ್ರೂಪ್ ಇದೆ. ಇನ್ ಕೇಸ್ ಸಮ್ಒನ್ ವಾಸ್ ಸೀಯಿಂಗ್ ದಿಸ್ ವೆರಿ ಫಸ್ಟ್ ಟೈಮ್ ನೌ, ವಾಂಟ್ ಟು ಟೇಕ್ ಅ ಪಾರ್ಟಿಸಿಪೇಷನ್, ಪ್ಲೀಸ್ ಟೇಕ್ ಅ ಪಾರ್ಟಿಸಿಪೇಷನ್, ಅಲಾಟ್ಮೆಂಟ್ ಆಗಲಿ. ಇನ್ ಕೇಸ್ ಏನಾದರೂ ಎಂಡ್ ಟು ಎಂಡ್ ಹೆಲ್ಪ್ ಬೇಕಂದರೆ ನಮ್ಮ ಹತ್ರ ಆಲ್ರೆಡಿ ಗ್ರೂಪ್ ಇದೆ, ವಿ ವಿಲ್ ಡೂ ಆಲ್ ದ ಹೆಲ್ಪ್. ಇನ್ ಕೇಸ್ ಆಫ್ ನಾಳೆ ಪ್ರೊಸೀಜರ್ ಹೆಂಗಿರುತ್ತೆ, ಯಾವಾಗ ಬರುತ್ತೆ ಲಾಟ್ರಿ, ಹೆಂಗೆ ತೊಗೋಬೇಕು, ಲೋನ್ಸ್ ಹೆಂಗೆ, ಓಕೆ, ಪ್ರತಿಯೊಂದು ಡೀಟೇಲ್ಸು ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್, ಲೊಕೇಶನ್, ಕರೆಂಟ್ ಡೆವಲಪ್ಮೆಂಟ್, ಅಫಿಡಿಯೇಟ್, ರಿಜಿಸ್ಟರ್ ಎಲ್ಲ ಮಾಡಿದ್ದೀನಿ. ಪ್ಲೀಸ್ ಗೋ ಹೆಡ್ ಅಂಡ್ ಸಿ ಅಂಡ್ ಅಪ್ಲೈ. ಎನಿ ಪಾಯಿಂಟ್ಸ್ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಆನ್ಸರ್ ದಟ್. ಥ್ಯಾಂಕ್ ಯು, ಬಾಯ್.